ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಭರತನಿಲ್ಲದೆ ರಾಮನಿರಲಾರ ಎಂಬುದು ಆಕಾಶ ಭೂಮಿಯಷ್ಟೇ ಸತ್ಯ. ಯಾಕೆಂದರೆ ರಾಮ ವನವಾಸದಲ್ಲಿದ್ದಾಗ ರಾಮನಂತೆಯೇ ರಾಜ್ಯಾಡಳಿತ ಮಾಡಿದವನೆಂದರೆ ಅದು ಭರತ ಮಾತ್ರ. ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತಿಗೆ ವಿರುದ್ಧವಾದದ್ದು ಭರತ ಮತ್ತು ರಾಮನ ಸಹೋದರ ಸಂಬಂಧ. ಭರತ ರಾಮನ ಆದರ್ಶಗಳನ್ನು ಸ್ವತಃ ಪಾಲನೆ ಮಾಡಿದವನು, ಅವನ ಇಂಗಿತದಂತೆ ಪ್ರತಿ ಕ್ಷಣವೂ ಅನುಸರಿಸಿದವನು. ರಾಮನಿದ್ದರೆ ಹೇಗೆ ರಾಜ್ಯಭಾರ ಮಾಡುತ್ತಿದ್ದನೋ ಅದರಂತೆಯೇ ಭರತನು ರಾಜ್ಯಭಾರ ಮಾಡಿ ಆದರ್ಶ ಪುರುಷನಾದ. ಅಷ್ಟಕ್ಕೂ ಭರತನೆಂದರೆ ನಿಸ್ವಾರ್ಥ ಸೇವೆಯ ಮತ್ತೊಂದು ಹೆಸರು ಅಂತಲೇ ವಾಲ್ಮೀಕಿ ತಮ್ಮ ಮೂಲ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಬನ್ನಿ ಹಾಗಿದ್ರೆ ಭರತನಿಲ್ಲದ ರಾಮನಿಂದ ಹಿಡಿದು ರಾಮನಿಲ್ಲದ ಅಯೋಧ್ಯೆಗೆ ತಂದೆಯಾದ ಭರತನ ವೃತ್ತಾಂತವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವಯೋವೃದ್ಧ ದೊರೆ ದಶರಥನು ತನ್ನ ನಿವೃತ್ತಿಯ ಸಿದ್ಧತೆ ಮಾಡಿಕೊಳ್ಳುತ್ತಾನೆ. ಅದಕ್ಕಾಗಿ ಅವನು ತನ್ನ ಹಿರಿಯ ಪುತ್ರ ಶ್ರೀರಾಮನಿಗೆ ತನ್ನ ಪ್ರತಿನಿಧಿಯಾಗಲು ಪಟ್ಟಾಭಿಷೇಕ ಮಾಡಲು ನಿರ್ಧರಿಸುತ್ತಾನೆ. ಆದರೆ ಅವನ ಕಿರಿಯ ಪತ್ನಿ ಕೈಕೇಯಿಯನ್ನು ಅವಳ ದಾಸಿ ತಪ್ಪು ದಾರಿಗೆ ಎಳೆಯುತ್ತಾಳೆ. ರಾಜನ ಈ ಉತ್ತರಾಧಿಕಾರ ನಿರ್ಧಾರವು ತನ್ನನ್ನು ಮತ್ತು ತನ್ನ ಪುತ್ರ ಭರತನನ್ನು ಬದಿಗೆ ಸರಿಸುವ ಪ್ರಯತ್ನ ಎಂದು ಕೈಕೇಯಿ ಭಾವಿಸುತ್ತಾಳೆ. ರಾಜನು ಬಹಳ ಹಿಂದೆ ತನಗೆ ನೀಡಿದ್ದ ಎರಡು ವರಗಳನ್ನು ಅವಳು ಈಗ ಬಳಸಿಕೊಳ್ಳಲು ಆಶಿಸುತ್ತಾಳೆ. ಅದರಂತೆ ಅವಳು ರಾಮನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸಬೇಕು ಮತ್ತು ಭರತನಿಗೆ ಪಟ್ಟ ಕಟ್ಟಬೇಕೆಂದು ರಾಜನ ಮೇಲೆ ಒತ್ತಡ ಹೇರುತ್ತಾಳೆ. ಇಡೀ ಸಾಮ್ರಾಜ್ಯವು ಭಯ ಮತ್ತು ದುಃಖದ ಕಡಲಲ್ಲಿ ಮುಳುಗಿದರೆ ರಾಮನು ತನ್ನ ಪತ್ನಿ ಸೀತಾ ಮತ್ತು ಅನುಜ ಲಕ್ಷ್ಮಣನೊಂದಿಗೆ ವಿನೀತನಾಗಿ ವನದತ್ತ ಸಾಗುತ್ತಾರೆ. ರಾಮನ ಅಗಲಿಕೆಯನ್ನು ತಾಳಲಾಗದೆ ದಶರಥನು ಕೆಲವೇ ದಿನಗಳಲ್ಲಿ ಇಹಲೋಕವನ್ನು ತ್ಯಜಿಸುತ್ತಾನೆ. ಈ ದುರಂತ ಘಟನೆಗಳೆಲ್ಲ ಸಂಭವಿಸುತ್ತಿದ್ದಾಗ ಭರತನು ತನ್ನ ಬಂಧುಗಳ ರಾಜ್ಯದಲ್ಲಿದ್ದನು. ದಶರಥನ ಅಂತ್ಯ ಸಂಸ್ಕಾರ ಮಾಡಲು ಮತ್ತು ರಾಜ್ಯಭಾರವನ್ನು ವಹಿಸಿಕೊಳ್ಳಲು ಭರತನನ್ನು ತುರ್ತಾಗಿ ಅಯೋಧ್ಯೆಗೆ ಕರೆಸಿಕೊಳ್ಳಲಾಗುತ್ತದೆ. ಭರತನು ಅಯೋಧ್ಯೆಗೆ ಹಿಂದಿರುಗಿದಾಗ ಅವನ ಮೇಲೆ ಆಘಾತಗಳ ಸರಮಾಲೆಯೇ ಎರಗುತ್ತದೆ. ಮೊದಲನೆಯದ್ದು ತಂದೆಯ ಸಾವು, ಎರಡನೆಯದ್ದು ತನ್ನ ಅಗ್ರಜನು ಅರಣ್ಯದಲ್ಲಿ, ಇನ್ನು ಮೂರನೆಯದ್ದು ಈ ಭಯಂಕರ ಘಟನೆಗಳಿಗೆ ತನ್ನ ತಾಯಿಯೇ ಕಾರಣ ಎನ್ನುವುದು, ನಾಲ್ಕನೆಯದ್ದು ತನ್ನ ತಂತ್ರಗಾರಿಕೆಯಿಂದ ಭರತನು ಸಂತೋಷ ಪಡುತ್ತಾನೆ ಎಂದು ಅವಳು ಭಾವಿಸಿದ್ದದ್ದು, ಇದೆಲ್ಲವೂ ಅವನು ತನ್ನ ತಾಯಿಯೊಂದಿಗೆ ಮಾಡಿದ ಕುತಂತ್ರಗಳೆಂದು ಆಸ್ಥಾನದಲ್ಲಿದ್ದವರು ಮತ್ತು ಪ್ರಜೆಗಳು ಅವನ ಬಗೆಗೆ ಶಂಕಿತರಾದರು. ಅವನು ತನ್ನ ಮನಸ್ಸು ಗಟ್ಟಿ ಮಾಡಿಕೊಂಡು ಚಕ್ರವರ್ತಿಗೆ ತಕ್ಕನಾದ ವ್ಯಾಪಕವಾದ ಅಂತಿಮ ಸಂಸ್ಕಾರವನ್ನು ನೆರವೇರಿಸುತ್ತಾನೆ. ಅದರೊಂದಿಗೆ ಕೆಲವು ತೀವ್ರವಾದ ತಪ್ಪು ಅಭಿಪ್ರಾಯಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾನೆ. ಅಯೋಧ್ಯೆಗೆ ಹಿಂದಿರುಗಿ ಸಿಂಹಾಸನವನ್ನು ಸ್ವೀಕರಿಸುವಂತೆ ರಾಮನನ್ನು ಕೋರಲು ಖುದ್ದಾಗಿ ಅರಣ್ಯಕ್ಕೆ ತೆರಳಲು ಭರತ ನಿರ್ಧರಿಸುತ್ತಾನೆ. ಭರತನು ತನ್ನ ಆದರ್ಶನೀಯ ನಿರ್ಣಯವನ್ನು ಆಸ್ಥಾನದಲ್ಲಿ ವ್ಯಕ್ತಪಡಿಸಿದಾಗ ದುಷ್ಕಾರ್ಯದಲ್ಲಿ ಅವನು ಭಾಗಿಯಾಗಿದ್ದಾನೆಂಬ ಶಂಕೆಗಳು ಮಂತ್ರಿವರ್ಗದ ಮನದಿಂದ ದೂರಾದವು. ಅವನ ನಿಸ್ವಾರ್ಥತೆಯು ಅವರಲ್ಲಿ ಚೈತನ್ಯ ಉಂಟು ಮಾಡಿತು ಮತ್ತು ತಮ್ಮ ಪ್ರೀತಿಯ ರಾಮನು ಹಿಂದಿರುಗುವ ಸಾಧ್ಯತೆಯನ್ನು ಮೂಡಿಸಿತು. ಭರತನೊಂದಿಗೆ ಅರಣ್ಯಕ್ಕೆ ತೆರಳಲು ಅವರೆಲ್ಲರೂ ಅಪೇಕ್ಷಿಸಿದರು. ಅವರ ಉಪಸ್ಥಿತಿಯು ತನ್ನ ಕೋರಿಕೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ತಿಳಿದಿದ್ದ ಅವನು ಅದಕ್ಕೆ ಸಂತೋಷದಿಂದ ಒಪ್ಪಿದ. ರಾಜಗುರು ವಸಿಷ್ಠರು, ಮಹಾಮಂತ್ರಿ ಸುಮಂತ್ರ ಹಾಗೂ ರಾಜಮಾತೆಯರಾದ ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ ಅವರುಗಳು ಹೊರಡಲು ಮುಂದಾಗುತ್ತಾರೆ. ಕೈಕೇಯಿ ತನ್ನೊಂದಿಗೆ ಬರುವ ವಿಷಯದಲ್ಲಿ ಭರತನಿಗೆ ಒಲವಿರಲಿಲ್ಲ. ಆದರೆ ಭರತನು ತನ್ನ ಯೋಜನೆಯನ್ನು ತಿರಸ್ಕರಿಸಿ ಅವಳನ್ನು ದೂಷಿಸಿದ್ರಿಂದ ಅವಳಲ್ಲಿ ಪರಿವರ್ತನೆಯಾಗಿತ್ತು. ಅವಳು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟಿದ್ದಾಳೆ ಎನ್ನುವುದನ್ನು ಕಂಡೊಡನೆ ಭರತನು ಅವಳನ್ನು ತನ್ನೊಂದಿಗೆ ಬರಲು ಒಪ್ಪಿದನು. ಅಲ್ಲದೆ ರಾಮನ ವನವಾಸಕ್ಕೆ ಒತ್ತಾಯಿಸಿದ್ದ ಅವಳು ಈಗ ಅವನನ್ನು ಹಿಂದಿರುಗುವಂತೆ ಕೋರಿದರೆ ಅದು ಅವನ ಮೇಲೆ ಪ್ರಭಾವ ಬೀರಬಹುದು ಎಂದು ಭರತ ಭಾವಿಸಿದ.
ಭರತನ ಈ ನ್ಯಾಯೋಚಿತ ನಿರ್ಣಯವನ್ನು ಕೇಳಿದ ಪ್ರಜೆಗಳು ಆನಂದಿತರಾದರು ಮತ್ತು ಅನೇಕ ಜನರು ಅವನೊಂದಿಗೆ ಹೋಗಲು ಆಶಿಸಿದರು. ಪ್ರಬಲ ಶಕ್ತಿಯ ಪ್ರದರ್ಶನವು ರಾಮನ ಮನವೊಲಿಸಬಹುದು ಎಂದು ಭಾವಿಸಿದ ಭರತನು ಅರಣ್ಯ ಜನರ ಭಾರೀ ಮೆರವಣಿಗೆಯನ್ನು ಒಯ್ಯಲು ಸಾಧ್ಯವಾಗುವಂತೆ ರಸ್ತೆಯನ್ನು ನಿರ್ಮಿಸಲು ಆದೇಶಿಸಿದ. ರಸ್ತೆಯ ನಿರ್ಮಾಣವಾದ ಕೂಡಲೇ ಭರತನು ರಾಮನು ಸಾಗಿದ ಹಾದಿಯನ್ನು ಹುಡುಕಲು ಹೆಣಗಾಡಿದ. ಅವನು ಗುಹಾ ಮತ್ತು ಭರದ್ವಾಜ ಮುನಿಗಳ ನೆರವು ಕೋರಿದ. ಆದರೆ ಇಷ್ಟು ಅಗಾಧ ಗುಂಪಿನೊಂದಿಗೆ ಭರತನು ರಾಮನ ಶೋಧಕ್ಕೆ ಹೊರಟಿರುವ ಬಗೆಗೆ ಮೊದಲು ಅವರಿಗೆ ಶಂಕೆಗಳಿದ್ದವು. ರಾಮನ ಬಗೆಗೆ ಅವನ ಉದ್ದೇಶಗಳನ್ನು ಕುರಿತಂತೆ ಅವರು ತಮ್ಮ ಶಂಕೆಯನ್ನು ಮುಚ್ಚಿಡಲಿಲ್ಲ. ಆದ್ದರಿಂದ ದುಃಖಿತನಾದರೂ ಭರತನು ತನ್ನ ಅಗ್ರಜ ರಾಮನ ಬಗೆಗೆ ತನಗಿರುವ ಪ್ರಾಮಾಣಿಕ ನಿಷ್ಠೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟನು. ಇದು ಅವರ ಶಂಕೆಯನ್ನು ನಿವಾರಿಸಿದ್ದಲ್ಲದೆ ಅವರ ಪ್ರೀತಿಯನ್ನು ಗಳಿಸಿತು. ರಾಮನು ಸಾಗಿದ ಹಾದಿಯನ್ನು ಅವರು ತೋರಿಸಿದರು. ನಾವು ತಪ್ಪು ಮಾಡಿದಾಗ ಯಾರಾದರೂ ಆರೋಪಿಸಿದರೂ ಕೂಡ ಸಾಮಾನ್ಯವಾಗಿ ನಾವು ಕೋಪಗೊಳ್ಳುತ್ತೇವೆ. ಇನ್ನು ತಪ್ಪೇ ಮಾಡದಿದ್ದಾಗ ಏನು ಹೇಳುವುದು? ಭರತನು ಪದೇ ಪದೇ ತಪ್ಪು ಆರೋಪಗಳಿಗೆ ಗುರಿಯಾಗುತ್ತಿದ್ದ. ಅವರ ಬಾಯಿ ಮುಚ್ಚಿಸಲು ಅವನ ಬಳಿ ರಾಜ್ಯದ ಅಧಿಕಾರವಿತ್ತು. ಆದರೆ ಕೋಪದಿಂದ ಅಂತಹ ಅಧಿಕಾರವನ್ನು ಬಳಸುವುದಕ್ಕಿಂತ ಅವನು ತನ್ನ ಹೃದಯದ ಶಕ್ತಿಯಿಂದ ತನ್ನ ವಿರುದ್ಧ ಆರೋಪಿಸಿದವರ ಮನ ಗೆಲ್ಲುತ್ತಿದ್ದ. ತನ್ನ ಎದೆಯ ಬೇಗುದಿಯನ್ನು ಪ್ರಾಮಾಣಿಕವಾಗಿ ಹೊರಹಾಕುತ್ತಾ ಅವನು ತನ್ನ ತಂದೆಯ ವಿರುದ್ಧದ ಸಂಚಿನ ಬಗೆಗೆ ತಾನೆಷ್ಟು ಅಜ್ಞಾನಿ ಎನ್ನುವುದನ್ನು ತೀವ್ರವಾಗಿ ವ್ಯಕ್ತಪಡಿಸುತ್ತಿದ್ದ ಮತ್ತು ತನ್ನನ್ನು ಶಂಕಿಸುವವರನ್ನು ನಿರಾಯುಧಗೊಳಿಸುತ್ತಿದ್ದ. ದಟ್ಟ ಅರಣ್ಯದಲ್ಲಿ ಸುದೀರ್ಘ ಪ್ರಯಾಣದ ಅನಂತರ ಭರತನು ಚಿತ್ರಕೂಟದಲ್ಲಿ ಒಂದು ಸರಳ ಕುಟೀರವನ್ನು ಕಂಡನು. ಅದರ ಹೊರಗೆ ರಾಮ, ಸೀತೆ ಮತ್ತು ಲಕ್ಷ್ಮಣ ಕುಳಿತಿದ್ದರು. ಪರಿಚಿತ ರಾಜ ವಸ್ತ್ರಗಳಿಗೆ ಬದಲಾಗಿ ನಾರು ಉಡುಗೆಯಲ್ಲಿದ್ದ. ಅವರನ್ನು ನೋಡಿ ಭರತನಿಗೆ ನೋವಾಯಿತು. ತನ್ನ ಸಹೋದರನ ಕಾಲ್ನಡಿ ಕುಸಿದು ಅವನು ಅವರ ವಿಧಿಯನ್ನು ಕಂಡು ದುಃಖಿಸುತ್ತಾನೆ. ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ಮೇಲೆ ರಾಮನು ತಮ್ಮ ತಂದೆಯ ಯೋಗಕ್ಷೇಮವನ್ನು ವಿಚಾರಿಸುತ್ತಾನೆ. ರಾಜಗಜವು ಅದರ ಮೇಲೆ ರಾಜನಿಲ್ಲದೆ ಮೆರವಣಿಗೆಯಲ್ಲಿ ಬರುತ್ತಿರುವುದನ್ನು ಕಂಡು ರಾಮನಿಗೆ ಶಂಕೆ ಕಾಡುತ್ತದೆ. ಭಾರ ಹೃದಯದಿಂದ ಭರತನು ತಂದೆಯ ನಿಧನ ವಾರ್ತೆಯನ್ನು ಅರಹುತ್ತಾನೆ. ರಾಮನಿಗೆ ದುಃಖದಿಂದ ಆಘಾತವಾಗುತ್ತದೆ. ಅಂತೂ ಹೇಗೋ ಧೀರ ಸಂಯಮದಿಂದ ಸಾಂತ್ವನಗೊಳ್ಳುವ ರಾಮನು ತನ್ನ ತಂದೆಗೆ ಜಲಸಂಸ್ಕಾರ ನೀಡಲು ಸಮೀಪದ ನದಿ ಬಳಿಗೆ ಹೋಗುತ್ತಾನೆ. ನಿಧಾನವಾಗಿ ಆಘಾತ ಮತ್ತು ದುಃಖವು ಕಡಿಮೆಯಾದಾಗ ರಾಮನ ಜವಾಬ್ದಾರಿಯುತ ರಾಜನ ಮನಸ್ಸು ಬರಿದಾದ ಸಿಂಹಾಸನದತ್ತ ತಿರುಗುತ್ತದೆ. ಜೊತೆಗೆ ರಾಜ್ಯದ ಮೇಲಿನ ಆಕ್ರಮಣಕಾರರ ಬಗ್ಗೆಯೂ ಯೋಚಿಸುತ್ತಾನೆ. ಭರತನು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿ ಸಿಂಹಾಸನವನ್ನು ಸ್ವೀಕರಿಸಬೇಕೆಂದು ತನ್ನ ಸಹೋದರನಲ್ಲಿ ಪರಿಪರಿಯಾಗಿ ಬೇಡುತ್ತಾನೆ. ರಾಮನು ವಿನಯವಾಗಿಯೇ ತಿರಸ್ಕರಿಸುತ್ತಾನೆ. ತನ್ನ ತಂದೆಗೆ ತಾನು ಈಗ ಸಲ್ಲಿಸಬಹುದಾದ ಸೇವೆ ಎಂದರೆ ಅವರ ಮಾತನ್ನು ಈಡೇರಿಸಿ ಅವರ ನೆನಪಿಗೆ ಗೌರವ ಅರ್ಪಿಸುವುದಾಗಿ ಎಂದು ರಾಮ ಹೇಳುತ್ತಾನೆ. ರಾಮನು ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಎಂದು ಭರತನು ನಿರೀಕ್ಷಿಸಿಯೇ ಇದ್ದ. ಆದುದರಿಂದ ತಾನು ರಾಮನ ಸ್ಥಾನದಲ್ಲಿ ಅರಣ್ಯದಲ್ಲಿ ಇರುವುದಾಗಿ ಅವನು ಹೇಳುತ್ತಾನೆ. ಇದರಿಂದ ದಶರಥನ ಒಬ್ಬ ಮಗ ಅರಣ್ಯದಲ್ಲಿ ಇದ್ದಂತಾಯಿತು ಮತ್ತು ತಂದೆಯ ಮಾತನ್ನು ಗೌರವಿಸಿದಂತೆಯೂ ಆಯಿತೆಂದು ಭರತನು ವಾದಿಸುತ್ತಾನೆ. ಭರತನ ಅಚ್ಚರಿಯ ನಿಸ್ವಾರ್ಥ ಸಮರ್ಪಣೆಯನ್ನು ನೋಡಿ ರಾಮನು ನಸುನಗುತ್ತಾನೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಕರ್ಮವನ್ನು ಹೊರಬೇಕು ಮತ್ತು ಯಾರು ಕೂಡ ಮತ್ತೊಬ್ಬರ ಸ್ಥಾನವನ್ನು ಪಡೆದುಕೊಳ್ಳಲಾಗದು ಎಂದು ರಾಮನು ಉತ್ತರಿಸುತ್ತಾನೆ. ರಾಮ ಮತ್ತು ಭರತ ಇಬ್ಬರ ಪ್ರೀತಿಯ ತೀವ್ರವಾದ ಚರ್ಚೆಯು ಗಂಟೆಗಟ್ಟಲೆ ನಡೆಯುತ್ತದೆ. ಸಹೋದರರಿಬ್ಬರೂ ಪರಸ್ಪರ ಮನವೊಲಿಕೆಗೆ ಧರ್ಮಗ್ರಂಥಗಳನ್ನು ಮತ್ತು ಪಾರಂಪರಿಕ ನಿದರ್ಶನಗಳನ್ನು ನೀಡುತ್ತಾರೆ. ಸಹೋದರರ ಪಾಂಡಿತ್ಯವನ್ನು ನೋಡಿ ಪ್ರಜೆಗಳಿಗೆ ಅಚ್ಚರಿ ಮತ್ತು ಹೆಮ್ಮೆ. ಅಲ್ಲಿ ನೆರೆದಿದ್ದ ಬ್ರಾಹ್ಮಣರು ಮತ್ತು ಋಷಿಗಳು ಪ್ರಭಾವಿತರಾದರು ಮತ್ತು ಆನಂದಿತರಾದರು. ಸುದೀರ್ಘ ಚರ್ಚೆಯಾದರೂ ಇಬ್ಬರು ಪಟ್ಟು ಸಡಿಸಲಿಲ್ಲ.
ಭರತ ತನ್ನ ಕೋರಿಕೆಯಲ್ಲಿ ಮತ್ತು ರಾಮ ತನ್ನ ತ್ಯಾಗದಲ್ಲಿ. ಭರತನು ಮುನ್ನಡೆ ಸಾಧಿಸುವುದು ಅಸಾಧ್ಯವಾಗುತ್ತಿರುವುದನ್ನು ಕಂಡ ಹಿರಿಯರು ರಾಮನ ಮನವೊಲಿಕೆಗೆ ಪ್ರಯತ್ನಿಸಿದರು. ವಸಿಷ್ಠ ರಾಣಿಯರು, ಸುಮಂತ್ರ ಮತ್ತು ಜೊತೆಗೂಡಿದ್ದ ಬ್ರಾಹ್ಮಣರು ರಾಮನೇಕೆ ಹಿಂದಿರುಗಬೇಕೆನ್ನುವುದಕ್ಕೆ ಅನೇಕ ಕಾರಣಗಳನ್ನು ನೀಡಿದರು. ರಾಮನು ಅವರ ವಾದಗಳಿಗೆ ಗೌರವದಿಂದಲೇ ಉತ್ತರಿಸುತ್ತಾನೆ. ಆದರೆ ಅವನು ತನ್ನ ನಿಲುವಿನಲ್ಲಿ ಕಿಂಚಿತ್ತೂ ಬದಲಾಗುವುದಿಲ್ಲ. ಈ ಹಂತದಲ್ಲಿ ಭರತನು ಪ್ರಯತ್ನವನ್ನು ಕೈಬಿಟ್ಟಿದ್ದರೆ ಅದು ಸಮರ್ಥನೀಯವಾಗಬಹುದಿತ್ತು. ರಾಮನ ವನವಾಸಕ್ಕೆ ತಾನು ಕಾರಣನಲ್ಲ ಮತ್ತು ಅವನನ್ನು ವಾಪಸ್ಸು ಕರೆತರಲು ತಾನು ಪ್ರಯತ್ನಿಸಿದೆ ಎಂದು ಅವನು ಹೇಳಬಹುದಿತ್ತು. ರಾಮನು ಕೇಳಲು ಸಿದ್ಧನಾಗಿಲ್ಲದಿದ್ದರೆ ಸಾಮ್ರಾಜ್ಯವನ್ನು ಸ್ವೀಕರಿಸದೆ ನಾನು ಇನ್ನೇನು ಮಾಡಲಿ? ತಮ್ಮ ಮಡಲಿಗೆ ಬಂದು ಬೀಳುವ ರಾಜ್ಯವನ್ನು ಬಹಳ ಜನರು ಸ್ವೀಕರಿಸುತ್ತಿದ್ದರು. ಆದರೆ ಭರತನು ಆ ಬಹಳ ಜನರಂತಲ್ಲ. ರಾಮನು ಹಿಂದಿರುಗುವ ತನ್ನ ಆಸೆ ಚದುರುತ್ತಿರುವುದನ್ನು ಕಂಡು ಭರತನು ತನ್ನ ಕೋರಿಕೆಯ ಕೊನೆಯ ಪ್ರಯತ್ನ ಮಾಡುತ್ತಾನೆ. ಅವನು ಅರಣ್ಯದ ನೆಲದ ಮೇಲೆ ಕೂರುತ್ತಾನೆ. ರಾಮನು ರಾಜ್ಯವನ್ನು ಸ್ವೀಕರಿಸುವವರೆಗೂ ತಾನು ಅಲ್ಲಿಯೇ ಉಪವಾಸ ಕೂರುವುದಾಗಿ ಅವನು ಸಾರುತ್ತಾನೆ. ಎಲ್ಲರೂ ಸ್ತಬ್ಧರಾಗಿ ರಾಮನ ಪ್ರತಿಕ್ರಿಯೆಗಾಗಿ ಕಾಯುತ್ತಾರೆ. ರಾಮನು ಭರತನನ್ನು ಮೇಲಕ್ಕೆತ್ತಿ ಆಲಂಗಿಸಿಕೊಳ್ಳುತ್ತಾನೆ. ನಿನ್ನ ಪ್ರೀತಿ ಗೆದ್ದಿತು ಎಂದು ರಾಮ ಹೇಳುತ್ತಾನೆ. ಭರತನ ಮುಖವು ಆನಂದದಿಂದ ಅರಳುತ್ತಿದ್ದಾಗ ರಾಮನು ನಗೆ ಸುಸುತ್ತಾ ತಾನು ರಾಜ್ಯವನ್ನು ಸ್ವೀಕರಿಸುವುದಾಗಿ ಹೇಳುತ್ತಾನೆ. ಆದರೆ ತಂದೆಯ ಮಾತನ್ನು ಗೌರವಿಸಲು ತಾನು ತನ್ನ 14 ವರ್ಷಗಳ ವನವಾಸ ಕಾಲದಲ್ಲಿ ರಾಜ್ಯವನ್ನು ಭರತನಿಗೆ ಒಪ್ಪಿಸುತ್ತಿರುವುದಾಗಿ ಹೇಳುತ್ತಾನೆ. ಹೀಗೆ ರಾಮನು ಭರತನ ಪ್ರೀತಿ ಮತ್ತು ತನ್ನದೇ ಕರ್ತವ್ಯವನ್ನು ಗೌರವಿಸುತ್ತಾ ಬುದ್ಧಿ ಮತ್ತು ವಿವೇಕದಿಂದ ಬಿಕ್ಕಟ್ಟನ್ನು ಪರಿಹರಿಸುತ್ತಾನೆ. ಭರತನಿಗೆ ನಿರಾಶೆಯಾಯಿತು. ಆದರೆ ರಾಮನಿಗೆ ಮನವರಿಕೆ ಮಾಡಲು ತಾನು ಇನ್ನೇನು ಮಾಡುವುದು ಸಾಧ್ಯವಿಲ್ಲವೆಂದು ಅವನಿಗೆ ಗೊತ್ತು. ಆದರೂ ಅವನ ನಿಸ್ವಾರ್ಥತೆ ಮತ್ತೊಂದು ಪ್ರೀತಿಯ ಅಭಿವ್ಯಕ್ತಿಯನ್ನು ಕಂಡುಕೊಂಡಿತು. ಅದಕ್ಕೆ ಪ್ರತಿಯಾಗಿ ಭರತನು ತಾನು ಉಸ್ತವಾರಿ, ನಿಜವಾದ ರಾಜನಲ್ಲ ಎನ್ನುವುದನ್ನು ಎಲ್ಲರೂ ಅರಿಯಬೇಕೆಂದು ಬಯಸಿದ. ಆದುದರಿಂದ ಅವನು ರಾಮನ ಪಾದುಕೆಗಳನ್ನು ಬೇಡಿದ. ಅದನ್ನು ಸಿಂಹಾಸನದ ಮೇಲೆ ಇಡುವುದಾಗಿ ಹೇಳಿದ. ಸಿಂಹಾಸನದ ಕೆಳಭಾಗದಲ್ಲಿ ತಾನು ಆಸೀನನಾಗಬೇಕೆಂದು ಅವನು ಇಚ್ಛಿಸಿದ. ರಾಮನೇ ನಿಜವಾದ ರಾಜ ಮತ್ತು ಭರತ ಅವನ ಸೇವಕ ಎಂಬ ತನ್ನ ಹೃದಯಾಳದ ಒಲವು ರಾಜನ ಆಸ್ಥಾನದ ಸ್ಥಾನದಲ್ಲಿ ಬಿಂಬಿತವಾಗಬೇಕೆನ್ನುವುದು ಅವನ ಉದ್ದೇಶವಾಗಿತ್ತು. ಅದನ್ನು ದೃಢಪಡಿಸಲು ಅವನು ಪಾದುಕೆಗಳನ್ನು ಬೇಡಿದ. ರಾಮನು ತನ್ನ ಪಾದುಕೆಗಳನ್ನು ನೀಡಿದ ಮೇಲೆ ಭರತನು ಅವುಗಳನ್ನು ತನ್ನ ಶಿರದ ಮೇಲೆ ಇರಿಸಿಕೊಂಡ. ವನವಾಸದ ಕಾಲ ಪೂರ್ಣಗೊಂಡ ಕೂಡಲೇ ಹಿಂದಿರುಗಬೇಕೆಂದು ಅವನು ರಾಮನನ್ನು ಕೋರುತ್ತಾನೆ. ಅದಕ್ಕಿಂತ ಒಂದು ದಿನ ಕೂಡ ತಾನು ತನ್ನ ಜೀವನವನ್ನು ನಿರ್ವಹಿಸುವುದು ಸಾಧ್ಯವಿಲ್ಲ ಎಂದು ಅವನು ಸಾರುತ್ತಾನೆ. ರಾಮನನ್ನು 14 ವರ್ಷ ಅಗಲಿರುವುದೇ ಅತ್ಯಂತ ನೋವು ಮತ್ತು ದುಃಖದ ಸಂಗತಿ ಎನ್ನುತ್ತಾನೆ. ತಾನು ಹಿಂದಿರುಗುವೆನೆಂದು ರಾಮನು ಆಶ್ವಾಸನೆ ನೀಡುತ್ತಾನೆ ಮತ್ತು ಭರತನು ಕಣ್ಣೀರಿಡುತ್ತಾ ಹೊರಡುತ್ತಾನೆ. ಮುಂದಿನ 14 ವರ್ಷಗಳ ಕಾಲ ಭರತನು ರಾಜನ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಆದರೆ ಎಲ್ಲ ಹಕ್ಕು ಬಾಧ್ಯತೆಗಳನ್ನು ನಿರಾಕರಿಸುತ್ತಾನೆ. ಭರತನ ಕ್ರಮವು ಯಾವುದೇ ಕರ್ತವ್ಯಗಳನ್ನು ನಿರ್ವಹಿಸದೆ ಹಕ್ಕುಗಳನ್ನು ಅನುಭವಿಸುವ ಇಂದಿನ ನಾಯಕರ ಪ್ರವೃತ್ತಿಗೆ ತದ್ವಿರುದ್ಧ. ಭರತನು ನಗರದ ಹೊರಭಾಗದಲ್ಲಿ ನಂದಿಗ್ರಾಮ ಎಂಬ ಸ್ಥಳದಲ್ಲಿ ಕುಟೀರದಲ್ಲಿ ನೆಲೆಸುತ್ತಾನೆ. ದಿಟವಾಗಿ ಭರತನು ರಾಮನು ಅಳವಡಿಸಿಕೊಂಡಿರುವ ಜೀವನ ಶೈಲಿಯನ್ನೇ ಅಳವಡಿಸಿಕೊಳ್ಳುತ್ತಾನೆ. ಅದೇ ರೀತಿಯ ಆಹಾರ ಮತ್ತು ವಸ್ತ್ರ, ಹೀಗೆ ರಾಮನು ಅರಣ್ಯದಲ್ಲಿ ನಡೆಸುತ್ತಿರುವ ನೇಮನಿಷ್ಠೆಯನ್ನು ಅವನೂ ರಾಜ್ಯದಲ್ಲಿ ನಡೆಸುತ್ತಾನೆ. ರಾಮನ ವನವಾಸದ ಅಂತ್ಯದ ಸಮಯದಲ್ಲಿ ಅವನನ್ನು ಬರಮಾಡಿಕೊಳ್ಳಬೇಕೆಂಬ ತವಕದಲ್ಲಿಯೂ ಭರತನ ನಿಸ್ವಾರ್ಥತೆ ಕಾಣುತ್ತದೆ. ಅತ್ಯಂತ ಆದರ್ಶನೀಯವಾದ ನಿರ್ಣಯಗಳನ್ನು ನಾಶಪಡಿಸುವ ಶಕ್ತಿ ಕಾಲಕ್ಕಿದೆ ಎನ್ನುವುದು ರಾಮನಿಗೆ ಗೊತ್ತು. ಆದುದರಿಂದ ಈ 14 ವರ್ಷಗಳಲ್ಲಿ ಭರತನ ಭಾವನೆಗಳು ಬದಲಾಗಿದೆಯೇ ಅಥವಾ ರಾಜ್ಯದ ಅಧಿಕಾರಕ್ಕೆ ಅಂಟಿಕೊಂಡಿರುವನೇ ಎನ್ನುವುದನ್ನು ಪರೀಕ್ಷಿಸಲು ರಾಮನು ಬಯಸಿದ.
ಭರತನು ರಾಜನಾಗಿಯೇ ಉಳಿಯಬೇಕೆಂಬ ಬಯಸಿದರೆ ತಾನು ಹಿಂದಿರುಗುವುದು ಬೇಡ ಎಂದು ರಾಮನು ನಿರ್ಧರಿಸುತ್ತಾನೆ. ಅದರಂತೆ ಅವನು ಹನುಮಂತನನ್ನ ದೂತ ಮತ್ತು ವೀಕ್ಷಕನನ್ನಾಗಿ ಕಳುಹಿಸುತ್ತಾನೆ. ರಾಮನು ಅತಿ ಶೀಘ್ರದಲ್ಲಿ ಹಿಂದಿರುಗುತ್ತಾನೆ ಎಂಬ ಸಂದೇಶವನ್ನು ಅವನು ಭರತನಿಗೆ ನೀಡಬೇಕು. ಇದನ್ನು ಕೇಳಿ ಭರತನು ಏನಾದರೂ ಅಸಮಾಧಾನವನ್ನ ತೋರುವನೇ ಎನ್ನುವುದನ್ನು ಗಮನಿಸು ಎಂದು ರಾಮನು ಹನುಮಂತನಿಗೆ ಹೇಳುತ್ತಾನೆ. ಸದಾ ರಾಮನಿಗೆ ಸೇವೆ ಸಲ್ಲಿಸಬೇಕೆಂಬ ತವಕದಲ್ಲಿರುವ ಹನುಮಂತ ತತ್ಕ್ಷಣ ಹಾರುತ್ತಾನೆ ಮತ್ತು ನಂದಿ ಗ್ರಾಮದಲ್ಲಿ ಬಂದಿಳಿಯುತ್ತಾನೆ. ಭರತನಿಗೆ ರಾಮನ ಸಂದೇಶವನ್ನ ಅರುಹುತ್ತಾನೆ. ಇದನ್ನು ಕೇಳಿ ಭರತನು ಸಂತೋಷಭರಿತನಾಗುತ್ತಾನೆ. ಅವನ ಮುಖದಲ್ಲಿ ಆನಂದ. ಅಂಥ ಒಳ್ಳೆಯ ವಾರ್ತೆಯನ್ನ ತಂದಿದ್ದಕ್ಕಾಗಿ ಅವನು ಹನುಮಂತನನ್ನ ಆಲಂಗಿಸಿಕೊಂಡು ಕೃತಜ್ಞತೆ ಅರ್ಪಿಸುತ್ತಾನೆ ಮತ್ತು ಅವನಿಗೆ ಉಡುಗೊರೆಗಳನ್ನ ನೀಡುತ್ತಾನೆ. ಭರತನ ಮುಖದಲ್ಲಿ ಮತ್ತು ಮಾತಿನಲ್ಲಿ ವ್ಯಕ್ತವಾದ ಸಂತೋಷ ಕಂಡು ಅವನಿಗೆ ರಾಮನನ್ನ ಕುರಿತು ಇರುವ ಪ್ರೀತಿ ವಾತ್ಸಲ್ಯಗಳ ಬಗೆಗೆ ಹನುಮಂತನಿಗೆ ಕಿಂಚಿತ್ತೂ ಸಂದೇಹ ಉಂಟಾಗಲಿಲ್ಲ. ರಾಮನಿಗೆ ಭವ್ಯವಾದ ಸ್ವಾಗತ ಕೋರುವ ಸಿದ್ಧತೆಗಾಗಿ ಭರತನು ಧಾವಿಸುತ್ತಾನೆ. ಅತಿ ಕ್ಷಿಪ್ರವಾಗಿ ಆಸ್ಥಾನದವರು ಮತ್ತು ಪ್ರಜೆಗಳು ಭಾರೀ ಸಂಖ್ಯೆಯಲ್ಲಿ ಅಯೋಧ್ಯೆಯ ಹೊರಭಾಗದಲ್ಲಿ ಸೇರುತ್ತಾರೆ. ರಾಮನಿಗೆ ಕಾತರದಿಂದ ಕಾಯುತ್ತಾರೆ. ರಾಮ, ಸೀತೆ, ಲಕ್ಷ್ಮಣ ಮತ್ತು ಅಪಾರ ಸಂಖ್ಯೆಯಲ್ಲಿ ವಾನರ ಯೋಧರೊಂದಿಗೆ ಪುಷ್ಪಕ ವಿಮಾನದಲ್ಲಿ ಬರುತ್ತಿರುವುದನ್ನು ನೋಡಿ ಅವರೆಲ್ಲರೂ ಅಚ್ಚರಿ ಮತ್ತು ಆನಂದದಿಂದ ಏದುಸಿರು ಬಿಡುತ್ತಾರೆ. ವಿಮಾನವು ಕೆಳಗಿಳಿಯುತ್ತಿರುವಾಗ ಭರತನು ರಾಮನಿಗೆ ಪೂಜಾ ವಸ್ತುಗಳನ್ನು ಅರ್ಪಿಸುತ್ತಾನೆ. ರಾಮನು ವಿಮಾನದಿಂದ ಇಳಿದ ಕೂಡಲೇ ಭರತನು ಅವನತ್ತ ಧಾವಿಸಿ ಪಾದದಡಿ ಕುಸಿಯುತ್ತಾನೆ. ರಾಮನು ಪ್ರೀತಿಯಿಂದ ಅವನನ್ನ ಮೇಲಕ್ಕೆತ್ತಿ ಆಲಂಗಿಸಿಕೊಳ್ಳುತ್ತಾನೆ. ಅವರ ಹೃದಯಗಳು ಒಂದಾಗುತ್ತವೆ. ರಾಮನೊಂದಿಗಿನ ಬಾಂಧವ್ಯದಲ್ಲಿ ತಾನು ಆಸ್ವಾದಿಸಿದ ಪ್ರೀತಿಯು ರಾಜ್ಯವನ್ನು ಆಳಿದ ಸುಖಕ್ಕಿಂತ ಹೆಚ್ಚು ಅರ್ಥಪೂರ್ಣ ಮತ್ತು ಪರಿಪೂರ್ಣತೆಯುಳ್ಳದ್ದು ಎಂದು ಭರತನು ಭಾವಿಸಿದ. ನಾವು ಅವನಷ್ಟು ನಿಸ್ವಾರ್ಥಿಗಳಾಗದಿದ್ದರೂ ನಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ನಿಸ್ವಾರ್ಥತೆಯನ್ನು ಹೆಚ್ಚಿಸಿಕೊಂಡರೂ ಅದು ಸ್ವಲ್ಪವಾದರೂ ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ. ರಾಮಾಯಣದ ಪಾಠಗಳು ನಮ್ಮ ಸಂಬಂಧಗಳನ್ನು ಹೇಗೆ ಸುಧಾರಿಸಿಕೊಳ್ಳಬೇಕೆನ್ನುವುದನ್ನು ನಮಗೆ ಬೋಧಿಸುವುದಕ್ಕಿಂತ ಹೆಚ್ಚು ಗಾಢವಾದವು. ರಾಮನು ಕೇವಲ ಆದರ್ಶನೀಯ ಪೂಜ್ಯ ಸಹೋದರನಲ್ಲ, ಅವನು ಸ್ವತಃ ಭಗವಂತ. ಆದರ್ಶ ಮಾನವ ಜೀವಿಯ ಪಾತ್ರ ನಿರ್ವಹಿಸಲು ಅವತರಿಸಿದವನು. ಅವನತ್ತ ತೋರುವ ಭಾವೋದ್ರೇಕ ನಮ್ಮನ್ನು ಶುದ್ಧಗೊಳಿಸುವ ಮತ್ತು ನಮ್ಮನ್ನು ಮೇಲಕ್ಕೆತ್ತುವ ಸಾಮರ್ಥ್ಯವುಳ್ಳದ್ದು. ಅಂತಿಮವಾಗಿ ನಮಗೆ ಪರಮ ವಿಮೋಚನೆ ನೀಡುವಂಥದ್ದು. ನಾವು ನಮ್ಮ ಭಕ್ತಿ ಸೇವೆಯ ಆಚರಣೆಯನ್ನು ನಿಸ್ವಾರ್ಥತೆಯೊಂದಿಗೆ ತುಂಬಿದಷ್ಟು ನಮ್ಮ ಭಕ್ತಿಯು ಹೆಚ್ಚು ಶಕ್ತಿಶಾಲಿ, ಗಾಢ ಮತ್ತು ಆನಂದಮಯವಾಗುತ್ತದೆ. ಇದು ನಮ್ಮನ್ನು ಶಾಶ್ವತ ಆಧ್ಯಾತ್ಮಿಕ ಸಾಫಲ್ಯದ ಪಥಕ್ಕೆ ಕರೆದೊಯ್ಯುತ್ತದೆ. ಭರತನೆಂದರೆ ನಮಗೆ ಗುರುವಾಗಿ, ಶಿಕ್ಷಕನಾಗಿ, ಮಾರ್ಗದರ್ಶಕನಾಗಿ, ಉತ್ತಮ ಸ್ನೇಹಿತನಾಗಿ, ಪೋಷಕನಾಗಿ, ಪ್ರೀತಿಯ ಸಹೋದರನಾಗಿ ಇಂದಿಗೂ ಜೀವಂತವಾಗಿರೋದು ಅವನ ನಿಸ್ವಾರ್ಥ ಸೇವೆಯಿಂದಲೇ ಹೊರತು ಪವಾಡದಿಂದಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.